गुड मॉर्निंग फ्रेंड्स मालती कुकिंग चैनल के एल्लरिगू स्वागत नानिवत्तु गोरिकायिंद हेल्थी फुड हेळ्कोड्तीनि हेगे माडोदु अंत सो गोरिकायिंद नानिवत्तु माटोडी पल्ये माड्ता इदीनि गोरिकाय आरोग्यक्के तुंबाने ओळ्ळेदु डायबेटिक नवरिगंतू तुंबा उत्तमवागिरुवंत ओंदु तरकारी अदर जोतेगे बेळेनु सेरिस्बिट्टु माड्रंतू इन्न तुंबाने चेन्नागिरुत्ते आरोग्यक्के ओळ्ळेदु टेस्ट अंतू सिक्कापट्टे चेन्नागिरुत्ते अन्नक्के हाकोंडु कलिस्कोळ्ळोदक्कागलि ಎಲ್ಲದಕ್ಕೂ ತುಂಬಾ ಬಿಸಿ ಅನ್ನಕ್ಕಾಗಲಿ ಅಥವಾ ಆರ್ದನ್ನಕ್ಕೆ ಎಲ್ಲ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೋ ಹಾಗಾಗಿ ಇದನ್ನು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ಪ್ರೋಸೆಸ್ ಏನಿದೆ ಅಂತ ಇವಾಗ ನಾವು ನೋಡ್ಕೊಳ್ಳೋಣ ಗೋರಿಕಾಯಿ ಮಾಟೋಡಿ ಪಲ್ಯಕ್ಕೆ ನಾನು ಇವಾಗ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಗೋರಿಕಾಯನ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇಷ್ಟು ಈ ಥರ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇದನ್ನು ಮರಳೋ ನೀರಿನಲ್ಲಿ ಹಾಕಿ ಒಂದು 50% ಅಷ್ಟು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ ಯಾಕೆಂದರೆ ಗೋರಿಕಾಯಿ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ ಸೊ ಹಾಗಾಗಿ ನಾನೊಂದು 50% ಬೇಯಿಸ್ಕೊಂಡಿದ್ದೀನಿ ಮತ್ತು ಉಳಿದಿರೋ 50%ನ ನಾನು ಒಗ್ಗರಣೆನಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಹಾಗೆ ಒಂದು 200 grams ಅಷ್ಟು ಬೇಳೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು 100 grams ನಾನು ತೊಗರಿ ಬೇಳೆ ಒಂದು 100 grams ಅಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ಒಂದು ನೀರಿನಲ್ಲಿ ಒಂದು 2 hours ನಾನು ಇದನ್ನು ನೆನೆ ಹಾಕ್ಕೊಂಡಿದ್ದೀನಿ ಒಂದು 2 inches ಶುಂಠಿನ 2-2.5 inches ಶುಂಠಿನ ನಾನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು 12-13 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಖಾರ ನೋಡ್ಕೊಳ್ಳಿ ನೀವು ಯಾಕೆಂದರೆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಖಾರ ಹಿಡಿಯುತ್ತೆ ಅದು ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು 2 spoon ಜೀರಿಗೆ ತೊಗೊಂಡಿದ್ದೀನಿ ಒಂದು ಬಟ್ಟಲಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ 1 spoon ಸಾಸಿವೆ ಸ್ವಲ್ಪ ಜೀರಿಗೆ 1-2 meksikan ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗು ಫ್ರೆಂಡ್ಸ್ ನಾನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಇವಾಗ ಇಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಇವಾಗ ಹಾಗೆ ಹಸಿ ಶುಂಠಿ ಹಾಕ್ತಾ ಇದ್ದೀನಿ ಮತ್ತೆ ಜೀರಿಗೆ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ನೆನೆಸ್ಕೊಂಡಿರೋಂತಹ ಬೇಳೆ ಇದೆಯಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಒಂದು 2 times ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ಜಾಸ್ತಿ ಬೇಳೆ ಇರೋದ್ರಿಂದ ನಾನು ಚಿಕ್ಕದಾಗಿರೋಂಥ ಒಂದು ಕಂಟೈನರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರು ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ ಹಾಗೆ ಇದನ್ನು ರುಬ್ಕೋಬೇಕಾದ್ರೆ ನೀರು ಹಾಕದೇ ತರಿ ತರಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ತರಿ ತರಿಯಾಗಿ ರುಬ್ಕೊಂಡಿರೋಂಥ ಈ ಮಸಾಲೆ ಏನಿದೆ ಅದನ್ನು ಇವಾಗ ನಾನು ಹಾಕ್ಕೋತಾ ಇದ್ದೀನಿ ಈಗ ಹಾಗೆ ಮಿಕ್ಕಿರೋ ಬೇಳೆ ಕೂಡ ಇದನ್ನು ರುಬ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಎಲ್ಲ ಬೇಳೆನೂ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ನಾವಿವಾಗ ಒಗ್ಗರಣೆ ಮಾಡಿಕೊಂಡು ಗೋರಿಕಾಯನ್ನೆಲ್ಲನೂ ಒಗ್ಗರಣೆಯಲ್ಲಿ ನಾನು ಇವಾಗ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನಿವಾಗ ಒಂದು ಕಡಾಯಿ ಇಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕೋಣ ಈಗ ಈ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್ ಇವಾಗ ನಾನು ಈ ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಇದನ್ನು ಹಾಗೆ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಹಾಕ್ಕೊಳ್ಳೋಣ ಈಗ ಇವಾಗ ಈ ಬೇಯಿಸ್ಕೊಂಡಿರೋಂಥ ಗೋರಿಕಾಯಿ ಏನಿದೆ ಅದು ಹಾಕ್ತಾ ಇದ್ದೀನಿ ಬೇಯಿಸ್ಕೊಂಡಿರೋಂಥ ಫುಲ್ ಬೇಯಿಸಿಲ್ಲ ನಾನು ಮತ್ತೆ ಉಪ್ಪು ಕೂಡ ಹಾಕಿಲ್ಲ ಇದಕ್ಕೆ ನಾನು ಇವಾಗ ಎಷ್ಟು ಹಾಕ್ಕೋಬೇಕು ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ಈಗ ಹಾಗೆ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಒಂದು 1 minute ಇದು ಬಾಡಿಸಾಯ್ತು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ
ಇದನ್ನು ಮುಚ್ಚಿಬಿಟ್ಟು ಒಂದು 5-7 ಮಿನಿಟ್ಸ್ ನಾವು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು, ಗೋರಿಕಾಯಿ ಸ್ವಲ್ಪ ನಿಧಾನ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು 5-7 ಮಿನಿಟ್ಸ್ ಬೇಕಾಗುತ್ತೆ ಇದು ಬೇಯೋದಕ್ಕೆ. ಸೊ ಮುಚ್ಚೋಣ, ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಇದನ್ನು ತೆಗೆದು ನೋಡೋಣ ನಾವು. ಗೋರಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಈ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲೆ ಹಾಕ್ಕೊಂಡ್ಬಿಡೋಣ. ಈಗ ಹಾಗೆ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ತರಕಾರಿಗೆ ನಾನು ಗೋರಿಕಾಯಿಗೆ ಆಲ್ರೆಡಿ ಹಾಕಿದ್ದೆ, ಈ ಬೇಳೆಗೆ ಮಾತ್ರ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಈ ತೆಂಗಿನಕಾಯಿ ತುರಿ ಇದೆಯಲ್ಲ, ಇದನ್ನು ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡ್ಬಿಟ್ಟು ಇವಾಗ ಎಲ್ಲನೂ ಒಂದೇ ಸರ್ತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೀನಿ. ಈಗ ಫ್ರೆಂಡ್ಸ್, ಇವಾಗ ಇದನ್ನು ತುಂಬ ಸಣ್ಣ ಉರಿನಲ್ಲಿ ನಾವು ಇವಾಗ ಬೇಯಿಸ್ಕೋಬೇಕಾಗತ್ತೆ. ಮಧ್ಯ ಮಧ್ಯೆ ಇದನ್ನು ಕೈ ಆಡಿಸ್ತಾ ಇರಬೇಕು. ತುಂಬ ಸಣ್ಣ ಉರಿನಲ್ಲಿ ಮಾಡಿಕೊಂಡು ಬೇಯಿಸ್ಕೋಬೇಕು, ಇಲ್ಲಾದರೆ ತಳ ಹಿಡಿದು ಬಿಡುತ್ತೆ. ಇದನ್ನು ಒಂದು ಸತಿ ತೆಗೆದು ನೋಡೋಣ ಫ್ರೆಂಡ್ಸ್. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್ ಅಲ್ಲಿ ತನಕ. ಮತ್ತೆ ತಿರ್ಗಾ ಇನ್ನೊಂದು ಸತಿ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದನ್ನು ನಾವು ತೆಗೆದು ನೋಡೋಣ ಇನ್ನೊಂದು ಸತಿ. ಆಗಿರುತ್ತೆ ಮೋಸ್ಟ್ಲಿ ಇದು. ಚೆನ್ನಾಗಿ ಆಗಿದೆ ಇವಾಗ. ಸ್ವಲ್ಪ ನಾನು ಇವಾಗ ಕರಿಬೇವು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇದ್ರ ಮೇಲೆ. ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಆಗಿದೆ. ಈಗ ಕ್ಲೀನಾಗೆಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಸೊ ಹಾಗಾಗಿ ಹಸಿ ವಾಸನೆ ಎಲ್ಲ ಫುಲ್ ಹೋಗಿದೆ. ನಾವಿವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವಂಥ ಈ ರುಚಿ ರುಚಿಯಾಗಿರುವಂಥ ಗೋರಿಕಾಯಿ ಮಾಟೋಡಿ ಪಲ್ಯ ರೆಡಿ ಇದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ, ಮತ್ತು ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ತಿನ್ನಬಹುದು. ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಆರಿದ್ರೂ ಕೂಡ ಅನ್ನಕ್ಕೆ ನೀವು ಇದನ್ನು ಪಲ್ಯ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಸೂಪರಾಗಿರುತ್ತೆ ರುಚಿಯೆಲ್ಲ. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.